ಗಂಗಾವಳಿ ನದಿಗೆ ನೆರೆ ಬಂದು ಇಳಿದಿದೆ. ಆದರೆ ಯಾವತ್ತೂ ಮುಳುಗಡೆಯಾಗದ ಮಂಜುಗುಣಿ ಗ್ರಾಮ ಈ ಬಾರಿಯ ಪ್ರವಾಹದಿಂದ ಸಂಪೂರ್ಣ ಜಲಾವೃತಗೊಂಡಿದೆ. ಸೇತುವೆ ಕಾಮಗಾರಿಗೆ ತಂದ ಮಣ್ಣು ತಳಪಾಯದಲ್ಲಿ ಶೇಖರಣೆಯಾಗಿರೋದ್ರಿಂದಲೇ ಪ್ರವಾಹಕ್ಕೆ ಕಾರಣವಾಯಿತು ಎನ್ನುತ್ತಾರೆ ಗ್ರಾಮಸ್ಥರು. ಗಂಗಾವಳಿ ಮಂಜುಗುಣಿ ಸೇತುವೆಯ ಕಾಮಗಾರಿ ನಡೆಯುತ್ತಿದ್ದು ಗುತ್ತಿಗೆದಾರ ಕಂಪನಿ ಹಾಕಿದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿತ್ತು. ಆದರೆ ನದಿಯೊಳಗಿನ ಮಣ್ಣನ್ನ ತೆರವುಗೊಳಿಸೋದು ಅಷ್ಟೇನು ಸುಲಭದ ಕೆಲಸವಲ್ಲ. ಜೆಸಿಬಿ ಯಂತ್ರ ಬಳಸಿ ಸಾಧ್ಯವಾದಷ್ಟು ಮಣ್ಣನ್ನ ತೆರವುಗೊಳಿಸಿದ್ದರೂ ನದಿ ಪಾತಳಿಯಲ್ಲಿ ಉಳಿದುಕೊಂಡ ಕಲ್ಲು ಮಿಶ್ರಿತ ಮಣ್ಣು ಹಾಗೆಯೇ ಉಳಿದುಕೊಂಡಿದೆ. ಇದರಿಂದ ನದಿಯಲ್ಲಿ ನೀರು ತುಂಬಿ ಕೆಳಭಾಗದ ನೀರು ಚಲಿಸಲಾರದೆ ಮೇಲ್ಭಾಗದಲ್ಲಿ ಉಳಿದು ಸಮಸ್ಯೆ ಎದುರಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಇಲ್ಲಿಂದೆ ಈ ಥರ ಮಣ್ಣು ಇಲ್ಲೇ ನೀರು ಗುದುಕ ಸಿಲುಕಾಗೆ ಇಡೀ ಊರಿಗೆ ನೀರು ಹಿಡ್ತಕ್ಕಾಯ್ತು. ಹಿಡ್ತಕ್ಕಾಗ ಆಬದಿ ಬದಿ ತೊಗೊಂಡೊಂದೇ ನೀರು ಹೋಯ್ತು. ನೀರು ಹೋದವಾಗ ಇಲ್ಲೇನೋ ಆಯ್ತಳೆ, ಇಲ್ಲಿ ಒಬ್ಬರು ಇದೆಯಲ್ಲ ನಮ್ಮ ಹತ್ರ, ನಮಗೇನಂದ್ರೆ ಒಂದು ಪೊಲೀಸ ಮತ್ತು ಪಂಚಾಯತಿ ಆ ಮೆಂಬರ ಮುಂದೆ ಮನ್ಕೊಂಡು ಸ್ವಲ್ಪ ದೋಣಿ ದಾಣಿಸಿ ದೋಣಿ ಅಂತಂದ್ರೆ ನಾವು ಆವಾಗ ಅಣ್ಣ ತಮ್ಮ ಮೂರು ಜನ ಇದ್ದರು, ಮೂರು ದೋಣಿ ತಗೊಂಡು ಹೋಗೋಣ ಜನರಿಗೆ ದಾಣಿಸ್ತುಳಿದ್ರು. ಅಂದರೆ ಕೊಪ್ಪದಲ್ಲಿ ಆಬದಿ ಬದಿಗೆಲ್ಲ ಕರ್ಕರ್ತಾರೆ ಈಗ, ಈಗ ನಾವು ಅಲ್ಲಿ ದಾಣಿಸ್ತೆ ಮಾಡ್ತುಳಿದ್ರು ನೀರು ತುಂಬ ದೊಡ್ಡವನ್ನ ಇದಾಗೋ ಎಲ್ಲರಿಗೂ. ಕಡೆಗೂ ನಮ್ಮದು ಇಲ್ಲಿಂದ ಬಲಿ ಬಲಿ ಎಲ್ಲ ಬೆಳೆದೋಯ್ತು, ಸ್ವಲ್ಪ ಬಲಿ ಆಬದಿ ಬೈ ತಂದು ಇಟ್ಕೊಂಡ್ರೆ ಕಡೆಗೆ ಅಲ್ಲಿ ದೋಣಿ ಬೇರೆ ಹತ್ರ ಕೊಟ್ಟೆ, ಯಾರು ಸ್ವಲ್ಪ ಜನ ದಾಣಿಸಿದ್ರೆ. ಲಾಸ್ಟಿಗೂ ಕೊನೆ ಕಾಲಕ್ಕೂ ನಮ್ಗೆ ಸಾನುಭೋಗರು ಮತ್ತು ಇವ್ರ ಮನೆ ಪಂಚಮಿ ಬಂದರೆ ಏನಂತೀರ, ನೀರು ತುಂಬಿದಾಗ ಹೆಂಗೆ ಪೊಟ್ಟುಡ್ಲಿಲ್ಲ ಕೇಳ್ತಾರೆ. ಕಳೆದ 2 ವರ್ಷಗಳ ಹಿಂದೆ ಕೊಡಸಣಿ ಹೊಸೂರು ಸೇತುವೆ ನಿರ್ಮಾಣ ಮಾಡುವಾಗಲೂ IRB ಕಂಪನಿ ಹಾಕಿದ ಕಲ್ಲು ಮಿಶ್ರಿತ ಮಣ್ಣು ಹಾಗೆ ಉಳಿದು ಕಳೆದ ವರ್ಷವೂ ಅಲ್ಲಿಂದ ಮೇಲ್ಭಾಗದ ನಾಗರಿಕರ ಕೃಷಿ ಜಮೀನು ಮತ್ತು ತೋಟಗಳಿಗೆ ನೀರು ನುಗ್ಗಿ ಭಾರಿ ಹಾನಿ ಉಂಟಾಗಿತ್ತು. ಮೊದಲು ಸರಾಗವಾಗಿ ಹರಿದು ಹೋಗುವ ನೀರು ಈಗ ಸಂಗ್ರಹವಾಗಿರುವ ಮಣ್ಣಿನಿಂದಾಗಿ ಅಡೆತಡೆಯುಂಟಾಗಿ ನದಿಯಲ್ಲಿ ಸರಾಗವಾಗಿ ನೀರು ಹರಿಯದಂತೆ ಆಗ್ತಾ ಇದೆ. ಇನ್ನು ಮುಂದೆಯಾದರೂ ಗುತ್ತಿಗೆದಾರ ಕಂಪನಿಗಳು ಕಾರ್ಯನಿರ್ವಹಿಸುವಾಗ ಹಾಕಿದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯದಲ್ಲಿ ಮುಂದಾಗಬೇಕಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಗುಡ್ಡದ ಮೇಲಿನಿಂದ ಹರಿದು ಬರುವ ನೀರು ಸಮಸ್ಯೆಗೆ ಕಾರಣವಾಗುತ್ತಿದೆ. ಎಂತಹ ಮಳೆಯಾದರೂ ಇದುವರೆಗೂ ಜಲಾವೃತಗೊಳ್ಳದ ಮಂಜುಗುಣಿ ಗ್ರಾಮ ನೀರಿನಲ್ಲಿ ಮುಳುಗಿದ್ದು ಸ್ಥಳೀಯರು ಸಂಕಷ್ಟ ಅನುಭವಿಸುವಂತಾಗಿದೆ. ನದಿ ತಟದಲ್ಲಿದ್ದ ದೋಣಿಗಳು ಮುಗುಚಿ ಹೋಗಿದೆ. ನದಿಯ ಇಳಿತದ ಸಂದರ್ಭದಲ್ಲಿ ದೋಣಿ ಹೋಗುವಾಗ ಮಣ್ಣುಗುಡ್ಡೆ ದೋಣಿಗೆ ತಾಗುತ್ತದೆ ಎಂದು ದೋಣಿ ಮಾಲಕರು ಅಭಿಪ್ರಾಯಪಡ್ತಾರೆ. ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್. ನಮ್ಮಲ್ಲಿ ಕಟ್ಟಡ ಕಾಮಗಾರಿ, ಕೈಗಾರಿಕೆ, ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ. 12 ಟನ್ ಹೈಡ್ರಾ, 15 ಟನ್ ಹೈಡ್ರಾ, 14 ಟನ್ ಫರಾನ, 16 ಟನ್ ಫರಾನ, 50 ಟನ್ ಕ್ರೇನ್, ಜೆಸಿಬಿ, ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ. ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್, ಹೌಸ್ ನಂಬರ್ 2231E, ಅಮರ್ ಸಾಮಿಲ್, ಮರಾಠಿ ಶಾಲೆ ಹಿಂಬದಿ, ಕೋಡಿಬಾಗ್, ಕಾರವಾರ.